ವೀಕ್ಷಕ ಬಾಂಧವರಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ನಮಸ್ಕಾರ, ನಾನು ನಾಗೇಶ್ ಮಯ್ಯ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಆತ್ಮೀಯರು ರಿತಿಕ್ ಕೃಷ್ಣ ಅಂತ ಹೇಳಿ, ನಂಬರ್ ಒನ್ ಸ್ಟುಡಿಯೋ ಯೂಟ್ಯೂಬ್ನ ನಂಬರ್ ಒನ್ ಸ್ಟುಡಿಯೋಯಿಂದ ಒಂದು ಹುಚ್ಚು ಪ್ರೀತಿ ಅಂತ ಅದರ ಹೆಸರು. ಎರಡು ಅದ್ಭುತವಾದ ಸಾಂಗ್ಗಳಿತ್ತು, ಬಹಳ ಅದ್ಭುತವಾಗಿದೆ. ಈ ಸಾಂಗಿಗೆ ನಾಯಕನಾಗಿ ಅಭಿನಯಿಸಿ ಸಂಗೀತ ನಿರ್ದೇಶನ ಮಾಡಿದ್ದು ವಿನಯ್ ಕಲಾಲ್ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ರಿತಿಕ್ ಕೃಷ್ಣ ಅವರು ಅಂತಹ ಚೆನ್ನಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ, ಅವರೇ ನಿರ್ದೇಶನ ಮಾಡಿದ್ದಾರೆ, ಅವರ ಸ್ಟುಡಿಯೋನಲ್ಲೇ ಅವರ ಆತ್ಮೀಯರೆಲ್ಲರೂ ಸೇರಿ ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ನಂಬರ್ ಒನ್ ಸ್ಟುಡಿಯೋನಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಹುಚ್ಚು ಪ್ರೀತಿ ಅದನ್ನು ತಾವೆಲ್ಲರೂ ನೋಡಬೇಕು. ಅದಕ್ಕೆ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ, ಈ ಹಾಡನ್ನು ನೋಡಿದ ನಂತರ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ. ನೀವು ಅಷ್ಟೇ, ದಯವಿಟ್ಟು ಈ ಹಾಡನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಈ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಟು ನಂಬರ್ ಒನ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಯಾರಿವಳು ಯಾರಿವಳು ಸಖಿ ಸಖಿ ಸಖಿಯು ನನ್ನೇ ಯಾಕೆ ನನ್ನೇ ಯಾಕೆ ಹೀಗೆ ಸದಾ ಕಾಡುವಳು ಏಳು ಲೋಕದಲ್ಲೂ ಸಿಗದವಳು ದೇವರಿಗಿಂತಾನೇ ಹೆಚ್ಚವಳು ಪ್ರೀತಿ ಮಾಡುತ್ತಿದ್ದೆ ನಾನು ಅವಳೇ ನನ್ನ ಪ್ರಾಣವು ಪ್ರೀತಿ ಮಾಡುತ್ತಿದ್ದೆ ನಾನು ಅವಳೇ ನನ್ನ ಪ್ರಾಣವು ಯಾರಿವಳು ಯಾರಿವಳು ಸಖಿ ಸಖಿ ಸಖಿಯು ಬಂದೆ ನೋಡಪ್ಪ ದಂಡ ಪಿಂಡ ಕೊಳ್ಳಾಗ ಬಾಟ್ಲಿ ಹಾಕ್ಯಂಡ ಏನ್ ತೀರಾಗೆ ನೋಡು. ಆ ತಂದೆ ತಾಯಿಗೆ ಒಳ್ಳೆ ಮಗನಾಗಲಿಲ್ಲ, ಓದಿ ವಿದ್ಯಾವಂತನಾಗಿ ಊರಿಗೆ ಒಳ್ಳೆ ವ್ಯಕ್ತಿ ಆಗ್ಲಿಲ್ಲ, ಪ್ರೀತಿ ಪ್ರೀತಿ ಅಂತ ಯಾವಳಿಂದ ಬಿದ್ದು ಹೆಂಗ ಹೊಂಟ ನೋಡು. ಎಲ್ಲ ದಾರಿಯಲ್ಲೂ ಇವಳೇ ಇವಳು, ಏನೇ ಯೋಚಿಸಿದರು ಇವಳೇ ಇವಳು. ಅವಳ ನೆನಪೇ ನನಗೆ ನಿತ್ಯಾಂಬಲಿ, ಕೊನೆಯ ಆಸೆ ಮುಂದೆ ಪ್ರೀತಿ ಉಳಿಯಲಿ. ಪ್ರೀತಿ ಮಾಡುತ್ತಿದ್ದೆ ನಾನು ಅವಳೇ ನನ್ನ ಪ್ರಾಣವು ಪ್ರೀತಿ ಮಾಡುತ್ತಿದ್ದೆ ನಾನು ಅವಳೇ ನನ್ನ ಪ್ರಾಣವು ಯಾರಿವಳು ಯಾರಿವಳು ಸಖಿ ಸಖಿ ಸಖಿಯು.